ತುಲಾ ರಾಶಿ ವಾರ್ಷಿಕ ಭವಿಷ್ಯ 2023. ನಿಮಗೆ ಹೊಸ ಮಗುವಿಗೆ ಸಿಗಲಿದೆ ಶನಿ ಕಾಟದಿಂದ ಮುಕ್ತಿ. ಅದೃಷ್ಟ ಸಂಖ್ಯೆ 5 ಮತ್ತು 8. ತುಲಾ ರಾಶಿಯವರಿಗೆ ಈ ವರ್ಷ ಶನಿಯ ಹಿಡಿತದಿಂದ ಮುಕ್ತಿ ಸಿಗುತ್ತದೆ. ಯಾವುದೇ ವೃತ್ತಿಯಲ್ಲಿ ಅನೇಕ ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ಕೆಲಸದ ವಾತಾವರಣವು ಈ ವರ್ಷ ನಿಮಗೆ ಅನುಕೂಲಕರವಾಗಿದೆ. ಈ ನಿಮಗೆ ಮುಂದುವರಿಯಲು ಅವಕಾಶವನ್ನು ಪಡೆಯುತ್ತೀರಿ. ಕೆಲವರಿಗೆ ಏಪ್ರಿಲ್ ನಂತರ ಈ ವರ್ಷ ಬಡ್ತಿ ಸಿಗಬಹುದು. ಮತ್ತೊಂದೆಡೆ ಈ ವರ್ಷ ಸಾಕಷ್ಟು ಆದ ಕೆಲಸವನ್ನು ಪ್ರಾರಂಭಿಸಬಹುದು. ಈ ವರ್ಷ ನೀವು ನಿಮ್ಮ ಕೆಲಸದ ಕಡೆಗೆ ಗಮನಹರಿಸುತ್ತೀರಿ. ಈ ಹಿಂದೆ ನಿಮಗೆ ತೊಂದರೆ ಕೊಡುತ್ತಿದ್ದ ವಿಷಯಗಳಿಗೆ ಪರಿಹಾರವನ್ನು ಸಹ ನೀವು ಮಾಡಬಹುದು. ಈ ವರ್ಷವು ಉದ್ಯಮಿಗಳಿಗೆ ಉತ್ತಮವಾಗಿದೆ. ಉತ್ತಮ ಭವಿಷ್ಯಕ್ಕಾಗಿ ನೀವು ಈ ಹಿಂದೆ ಜಾರಿಗೆ ತಂದ ಯೋಜನೆಗಳು ಈ ವರ್ಷ ಉತ್ತಮ ಲಾಭವನ್ನು ಗಳಿಸಬಹುದು. ಆದಾಗ್ಯೂ ಈ ವರ್ಷವು ನಿಮಗೆ ಯಾವುದೇ ಜವಾಬ್ದಾರಿಯನ್ನು ನೀಡಲಾಗಿದ್ದರೂ ಅದನ್ನು ತೆಗೆದುಕೊಂಡಿಲ್ಲ. ಆದರೆ ನೀವು ಈ ವರ್ಷ ಹೆಚ್ಚು ಉತ್ತಮ ಫಲಿತಾಂಶಗಳನ್ನು ಪಡೆಯಬಹುದು. ತುಲಾ ರಾಶಿಯ ಜನರು ಈ ವರ್ಷ ಸಂಪತ್ತನ್ನು ಸಂಗ್ರಹಿಸುವಲ್ಲಿ ಯಶಸ್ಸನ್ನು ಪಡೆಯುತ್ತಾರೆ. ಉತ್ತಮ ಬಜೆಟ್ ಅನ್ನು ಯೋಜಿಸುವ ಮೂಲಕ ನೀವು ಸರಿಯಾದ ವಿಷಯಗಳಿಗೆ ಖರ್ಚು ಮಾಡುತ್ತೀರಿ. ಹಣಕಾಸಿನ ವಿಷಯಗಳಲ್ಲಿ ನೀವು ಕುಟುಂಬದ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಸಹ ಪಡೆಯುತ್ತೀರಿ. ಈ ಮೊತ್ತದ ಕೆಲವು ವರ್ಷ ಷೇರು ಬಂಡವಾಳ ಹೂಡಿಕೆ ಮಾಡುವ ಮೂಲಕ ಲಾಭ ಗಳಿಸಬಹುದು. ಆದರೆ ಅನುಭವಿ ವ್ಯಕ್ತಿಯ ಸಲಹೆಯ ನಂತರ ಮಾತ್ರ ಹಣವನ್ನು ಹೂಡಿಕೆ ಮಾಡುತ್ತಾರೆ. ಯಾರೊಬ್ಬರ ಸಾಲಕ್ಕೆ ಒಳಗಾದವರು ಅಥವಾ ಸಾಲ ಪಡೆದವರು ಸಹ ಹಣವನ್ನು ಮರುಪಾವತಿ ಮಾಡಬಹುದು. ತಿಂಗಳ ನಂತರ ಆದಾಯದಲ್ಲಿ ಅಧಿಕವಾಗುವ ಸಾಧ್ಯತೆ ಇದೆ. ಲಾಭ ಕಡಿಮೆ ನಷ್ಟ ಹೆಚ್ಚಿದ್ದ ವ್ಯಾಪಾರಸ್ಥರಿಗೆ ಈ ವರ್ಷವೂ ಒಳ್ಳೆಯದಾಗಲಿದೆ. ಈ ವರ್ಷ ನಿಮ್ಮ ಇಚ್ಛೆಯಂತೆಯೇ ಲಾಭವನ್ನು ಪಡೆಯಬಹುದು. ಆದಾಗ್ಯೂ ಆಗಸ್ಟ್ನಿಂದ ನವೆಂಬರ್ ತಿಂಗಳವರೆಗೆ ನೀವು ಹಣಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ಈ ವರ್ಷ ಆರೋಗ್ಯದ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿದೆ. ವರ್ಷದ ಆರಂಭದಿಂದ ಈ ರಾಶಿಯ ಜನರ ಆರೋಗ್ಯದಲ್ಲಿ ಬದಲಾವಣೆಗಳು ಕಂಡುಬರುತ್ತವೆ. ಆದಾಗ್ಯೂ ಮಾರ್ಚ್ ತಿಂಗಳವರೆಗೆ ನಿಮಗೆ ಶೀತ ಮತ್ತು ಜ್ವರದಂತಹ ಸಮಸ್ಯೆಗಳಿರಬಹುದು. ಆರೋಗ್ಯವನ್ನು ಆರೋಗ್ಯವಾಗಿಡಲು ಈ ರಾಶಿಯ ಜನರು ಈ ವರ್ಷ ತಮ್ಮ ಜೀವನದಲ್ಲಿ ಯೋಗವನ್ನು ನೀಡಬಹುದು.